ವೀಕ್ಷಕರೆ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಕುಷ್ಟಗಿ ನಗರದ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ ಅಂಗಾಂಗ ದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರತಿಯೊಬ್ಬ ವ್ಯಕ್ತಿಯೂ ಸಾವಿನ ನಂತರ ಅಂಗಾಂಗ ದಾನ ಮಾಡಿ ಸಾರ್ಥಕ ಬದುಕಿಗೆ ಪ್ರಾಮುಖ್ಯತೆ ನೀಡಬೇಕೆಂದು ಕುಷ್ಟಗಿ ತಾಲೂಕು ಆರೋಗ್ಯ ಅಧಿಕಾರಿ ಆನಂದ್ ಗೋಟೂರ್ ಅಭಿಪ್ರಾಯಪಟ್ಟರು. ನಗರದ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಆರೋಗ್ಯ ಇಲಾಖೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ಅಂಗಾಂಗ ದಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯು ಸತ್ತ ನಂತರ ಮಣ್ಣಲ್ಲಿ ಮಣ್ಣಾಗಿ ಕುಳಿತು ಹೋಗುತ್ತಾರೆ, ಚಿತೆಯಲ್ಲಿ ಸುಟ್ಟರೆ ಬೂದಿಯಾಗುತ್ತಾರೆ. ಇದನ್ನು ಅರಿತು ಮನುಷ್ಯತ್ವದ ಮೌಲ್ಯಗಳೊಂದಿಗೆ ನಮ್ಮ ದೇಹವನ್ನು ದಾನ ಮಾಡಿದರೆ, ಅಂಗಾಂಗಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿರುವ ವ್ಯಕ್ತಿಗಳಿಗೆ ದಾನ ಮಾಡಿದರೆ ದೇಹದಲ್ಲಿ ಜೀವಿಸುವ ಮೂಲಕ ಅನೇಕರಿಗೆ ಸ್ಫೂರ್ತಿಯಾಗಿ ಸಂತೋಷ ಕೊಟ್ಟಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷ ಬಾಲಾಜಿ ಬೆಳಗೇರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಜಗದೀಶಪ್ಪ, ಪ್ರಾಚಾರ್ಯ ಶಿವಪ್ಪ, ದೈಹಿಕ ಶಿಕ್ಷಣ ಸಂಯೋಜಕ ಧರ್ಮೇಂದ್ರ ಕುಮಾರ್ ಕಂಬ್ಳಿ, ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ವೀರನ್ಗೌಡ, ಕಾರ್ಯದರ್ಶಿ ಶಾಕಿರ್ ಬಾಬಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಪ್ಪ ಕುದುರಿ, ಪ್ರಮುಖರಾದ ಅಹಮದ್ ಹುಸೇನ್, ಶಿಕ್ಷಣ ಸಂಯೋಜಕರಾದ ತಿಮ್ಮಣ್ಣ ಹಿರೇಹೊಳಿ, ಹಿರಿಯ ಶಿಕ್ಷಕರಾದ ಶರಣಪ್ಪ ನಿಡಶೇಷಿ, ನಾಗಪ್ಪ ಬಿಳಿಯಪ್ಪನವರು, ಯಮನೂರಪ್ಪ ಚೂರಿ, ಇನ್ನೂ ಅನೇಕ ಪ್ರಮುಖರು ಹಾಗೂ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ್ ತೋಟಿಯಾಳ್, ಎನ್ಕೆಎಸ್ ಟಿವಿ 4, ಕುಷ್ಟಗಿ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳೊಂದಿಗೆ ಅಂಗಾಂಗ ದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ಪ್ರಕಾಶ್ ಬಂಗೇರ್ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಾನಾಪುರ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳೊಂದಿಗೆ ಅಂಗಾಂಗ ದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವಿತ್ರ ಪ್ರಕಾಶ್ ಬಂಗೇರ್ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಗಪ್ಪ ಗಾಣಗೇರ್, ಸಹ ಶಿಕ್ಷಕರು ಮಾತನಾಡಿ, ಮನುಷ್ಯ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗುತ್ತಾನೆ, ಸತ್ತ ಮೇಲೂ ಬದುಕಲು ಅಂಗಾಂಗ ದಾನ ಮಾಡುವುದು ಶ್ರೇಷ್ಠವಾದ ಪ್ರತಿಜ್ಞೆ. ಕಣ್ಣು, ಕಿಡ್ನಿ, ಸಣ್ಣ ಕರಳು, ಹೃದಯ ಸೇರಿದಂತೆ 50ಕ್ಕೂ ಹೆಚ್ಚಿನ ಅಂಗಾಂಗಗಳನ್ನು ದಾನ ಮಾಡಬಹುದು. ಇದರಿಂದ 16 ಜನರ ಜೀವನ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದರು. ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪವಿತ್ರ ಪ್ರಕಾಶ್ ಬಂಗೇರ್, ಸದಸ್ಯರಾದ ಶಿದ್ಲಿಂಗಪ್ಪ ಗುರಿಕಾರ್, ಪರಮೇಶ್ವರಪ್ಪ ಸಂಕ್ಟಿ, ಮೈಲಾರ್ಗೌಡ ಮ್ಯಾಗಳಮನಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೈಜನಾಥ್ ಪಾಟೀಲ್, ಮುಖ್ಯೋಪಾಧ್ಯಾಯರಾದ ನಾಗಪ್ಪ ಅಗಸಿ ಮುಂದಿನ, ಶಿಕ್ಷಕರಾದ ಆನಂದ್ ಕುಮಾರ್ ಕನ್ನೇರ್, ಲಕ್ಷ್ಮೀ ತಮ್ಮನಗೌಡರು, ವೀಣಾ ಕುಲಕರ್ಣಿ, ಸೋಮಪ್ಪ ಹರ್ತಿ, ಗ್ರಂಥಪಾಲಕರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಐಇಸಿ ಸಂಯೋಜಕರು ಹಾಜರಿದ್ದರು. ಚೆನ್ನೈಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕನೂರು ತಾಲೂಕು. ಕೊಪ್ಪಳ ಜಿಲ್ಲೆಯ ಕುಕನೂರು ನಗರದಲ್ಲಿ ಶ್ರೀ ಚಳ್ಳೇಶ್ವರ ತತ್ವ ಮಸಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ನೆರವೇರಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ನಗರದಲ್ಲಿ ಶ್ರೀ ಚಳ್ಳೇಶ್ವರ ತತ್ವಮಸಿ ಸನ್ನಿಧಾನದಲ್ಲಿ ಪ್ರಾತಃ ಕಾಲ ಅಯ್ಯಪ್ಪ ಸ್ವಾಮಿಗೆ ವಿಧಿ ವಿಧಾನದೊಂದಿಗೆ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ನೆರವೇರಿಸಿ ಅದರ ಜೊತೆಗೆ ಇರುಮುಡಿ ಕಟ್ಟುವ ಸೇವೆಯನ್ನು ಮಾಡಲಾಯಿತು. ನಂತರ 1 ಗಂಟೆಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಇರುಮುಡಿ ಪೂಜೆಯನ್ನು ಉದ್ದೇಶಿಸಿ ಗುರುಸ್ವಾಮಿಗಳಾದಂತಹ ಶಿವಪ್ಪ ಈಬೇರಿ ಸ್ವಾಮಿ ಮತ್ತು ಪರಶುರಾಮ್ ಘಾಟಿ ಸ್ವಾಮಿ ಮಾಧ್ಯಮದೊಂದಿಗೆ ಅಯ್ಯಪ್ಪ ಸ್ವಾಮಿ ಪೂಜೆಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಕಾರ್ತಿಕ ಮಾಸದಲ್ಲಿ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆ ಮಾಡ್ತೀವಿ. ಮಾಲಾಧಾರಣೆ ಮಾಡಿ ನಿತ್ಯ ಪೂಜೆ ಭಜನೆ ಅಂತೆ ನಾವು ಅಯ್ಯಪ್ಪ ಸ್ವಾಮಿಯ ವೃತ್ತದಲ್ಲಿ ಈ ಮಾಸನ ಕಳಿತೀವಿ. ತದನಂತರ ಅಯ್ಯಪ್ಪ ಇರ್ಮುಡಿ ಪೂಜೆ ಮಾಡ್ತೀವಿ. ಇರ್ಮುಡಿ ಪೂಜೆಯಿಂದ ಮಂಡಲ ಪೂಜೆ ಮತ್ತು ಜ್ಯೋತಿ ಪೂಜೆಗೆ ಪ್ರತಿ ವರ್ಷದಂತೆ ನಮ್ಮ ಸ್ವಾಮಿಗಳು 2 ತಂಡ 4 ತಂಡ ಹೀಗಾಗಿ ನಮ್ಮ ಸ್ವಾಮಿಗಳಲ್ಲಿ ನೂರಾರು ಸ್ವಾಮಿಗಳು ಈಗಾಗಲೇ ಮಾಲೆ ಹಾಕಿದ್ದಂತೆ. ಈ ಸಂದರ್ಭದಲ್ಲಿ ಮಾಲಾಧಾರಿಗಳಾದ ಮುತ್ತಣ್ಣ ಕಲ್ಮನಿ, ಶರಣಪ್ಪ ಘಾಟಿ, ಈರಪ್ಪ ಕಾಳಿ, ಪಂಚಾಳಪ್ಪ ಭಜಂತ್ರಿ, ಯಮನೂರಪ್ಪ ರಾಟಿಮನೆ, ಮಲ್ಲಿಕಾರ್ಜುನ್ ಗೊರಲೆಕೊಪ್ಪ, ಬಿಂಸಿ ಗುಳದಳ್ಳಿ, ಲಕ್ಷ್ಮಣ್ ಘಾಟಿ, ಮುತ್ತಣ್ಣ ಚಲುವಾದಿ, ಅಣ್ಣಪ್ಪ ಭಜಂತ್ರಿ, ಪ್ರವೀಣ್ ಭಂಡಾರಿ, ಮೋಹನ್ ಭಂಡಾರಿ, ಹನುಮಂತ್ ಭಜಂತ್ರಿ, ಕೃಷ್ಣ ಚಲುವಾದಿ, ವೀರೇಶ್ ಬೆಣಕಲ್, ನಿಂಗಪ್ಪ ಘಾಟಿ ಹಾಗೂ ಇನ್ನೂ ಅನೇಕ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಬಂದಂತಹ ಭಕ್ತ ಸಮೂಹ ಪಾಲ್ಗೊಂಡಿದ್ದರು. ಚೆನ್ನೈಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕನೂರು ತಾಲೂಕು. ಮುದಗಲ್ ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ವಂತ ನಿವೇಶನ ನೀಡಲು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಶಾಸಕರಲ್ಲಿ ಮನವಿಯನ್ನ ಮಾಡಿದರು. ಕನ್ನಡ ಸಾಹಿತ್ಯ ಭವನ ಕಟ್ಟಡಕ್ಕೆ ನಿವೇಶನ ನೀಡಲು ಶಾಸಕರಿಗೆ ಮನವಿ. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕ ಅಸ್ತಿತ್ವಕ್ಕೆ ಬಂದು ಸುಮಾರು 10 ವರ್ಷಗಳಿಂದ ಅತ್ಯುತ್ತಮ ಹೆಸರು ಮಾಡಿದೆ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ವಂತ ನಿವೇಶನ ಇಲ್ಲದಿರುವುದು ಬೇಸರದ ಸಂಗತಿಯಾಗಿದೆ. ಶಾಸಕರು ತಾವು ಸಾಹಿತ್ಯ ಪೋಷಕರಾಗಿದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಮುದಗಲ್ ಘಟಕಕ್ಕೆ ನಿವೇಶನ ಹಾಗೂ ಕಟ್ಟಡಕ್ಕೆ ಅನುದಾನ ನೀಡಬೇಕೆಂದು ಒತ್ತಾಯಿಸಿ
ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಗೌರವ ಕಾರ್ಯದರ್ಶಿ ಸಂಗಮೇಶ್ ಸರ್ಗಣಾಚಾರ್ಯ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಕುಮಾರ್, ಎನ್ಕೆಎಸ್ಟಿ 4, ಮುದಗಲ್. ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೇಡರೆಡ್ಡಿಹಳ್ಳಿ ಗ್ರಾಮಸ್ಥರು ಅಬಕಾರಿ ಇಲಾಖೆಗೆ ನುಗ್ಗಿ ಹಿಗ್ಗಾ ಮುಗ್ಗಾ ತರಾಟೆ ತೆಗೆದುಕೊಂಡರು. ತಾಲೂಕಿನ ತಳಕು ಹೋಬಳಿಯ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ. ಇದರ ಹಿನ್ನೆಲೆಯಲ್ಲಿ ಬೇಡರೆಡ್ಡಿಹಳ್ಳಿ ಗ್ರಾಮಸ್ಥರು ಅಬಕಾರಿ ಇಲಾಖೆಗೆ ನುಗ್ಗಿ ಹಿಗ್ಗಾ ಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಎಂದು ನವೀನ್ ಕುಮಾರ್ ಹೇಳಿದರು. ಇವರು ನಗರದ ಅಬಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಾಮಾಜಿಕ ಹಿತಶಕ್ತಿ ಹಾಗೂ ಸಂಘ ಸಂಸ್ಥೆ ಮತ್ತು ಊರಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಮಾತನಾಡಿದರು. ತಾಲೂಕಾ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಸುಮಾರು 8-10 ವರ್ಷಗಳಿಂದ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿದ್ದು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಅಲ್ಲದೆ ಸಾಕಷ್ಟು ಬಾರಿ ಅಬಕಾರಿ ನಿರೀಕ್ಷಕರಿಗೆ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ದೂರು ನೀಡಿದರು. ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ವರ್ಷದಲ್ಲಿ ಒಂದೇ ಬಾರಿ ಬಂದು ವೀಕ್ಷಣೆಯನ್ನ ಮಾಡಿ ಹೋಗುತ್ತಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಹೇಳಿದರೆ ಬಂದು ಕೇಸನ್ನು ದಾಖಲೆ ಮಾಡಿ ಸುಮ್ಮನಾಗುತ್ತಾರೆ. ಇದರಿಂದಾಗಿ ನಮ್ಮ ಗ್ರಾಮದಲ್ಲಿ ಭಯವಿಲ್ಲದೆ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ. ಹಾಗೂ ನಮ್ಮ ಗ್ರಾಮದ ಪಕ್ಕದಲ್ಲಿ ಬರುವಂತಹ ಗಟ್ಪರ್ತಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರವರು ಬಹಿರಂಗವಾಗಿ ಬೈಕ್ನಲ್ಲಿ ಬಂದು ಅಕ್ರಮ ಮದ್ಯ ಮಾರಾಟಗಾರರ ಅಂಗಡಿಗೆ ಪಾರ್ಸಲನ್ನು ಕೊಟ್ಟು ಹೋಗುತ್ತಿದ್ದಾರೆ. ಇದರಿಂದಾಗಿ ಹಳ್ಳಿಗಳಲ್ಲಿ ವಾಸವಾಗಿರುವ ಬಡ ಕುಟುಂಬದ ವರ್ಗದವರು ಕುಡಿದು ಬಂದು ಹೆಣ್ಣು ಮಕ್ಕಳ ಮೇಲೆ ಗಲಾಟೆ ನಡೆಯುತ್ತಿದೆ. ಇದರಿಂದಾಗಿ ಅಕ್ರಮ ಮದ್ಯ ಮಾರಾಟ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ಕೇಸನ್ನು ದಾಖಲಿಸಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮಾರುತಿ ನಾಗೇಶ್, ಕುಮಾರ್, ರತ್ನಮ್ಮ, ಲಕ್ಷ್ಮಮ್ಮ, ಜ್ಯೋತಿ, ಚಿನ್ನಕ್ಕ, ನಾಗವೇಣಿ, ಸಂಜೀವಮ್ಮ, ಶಾಂತಮ್ಮ, ಶಾರದಮ್ಮ, ಇಂದ್ರಕ್ಕ, ಎಲ್ಲಕ್ಕ, ಇನ್ನೂ ಹಲವಾರು ಬೇಡರೆಡ್ಡಿಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೌನೇಶಾಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಕುಷ್ಟಗಿ ತಾಲೂಕಿನ ಶಾಡ್ಲಿಗೇರಿ ಗ್ರಾಮದ ಅಂಗನವಾಡಿಯಲ್ಲಿ ನಡೆದಂತಹ ಕರ್ಮಕಾಂಡಕ್ಕೆ ಅಂಗನವಾಡಿಯ ಕಾರ್ಯಕರ್ತರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಷ್ಟಗಿ ತಾಲೂಕಿನ ಶಾಡ್ಲಿಗೇರಿ ಗ್ರಾಮದ ಅಂಗನವಾಡಿಯಲ್ಲಿ ನಡೆದ ಕರ್ಮಕಾಂಡ, ಅಂಗನವಾಡಿ ಕಾರ್ಯಕರ್ತರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಾಡ್ಲಿಗೇರಿ ಗ್ರಾಮದ ಅಂಗನವಾಡಿಯಲ್ಲಿ ಅಂಗನವಾಡಿಗೆ ಬರುವ ದವಸ ಧಾನ್ಯಗಳನ್ನ ಕಾರ್ಯಕರ್ತರು ಖಾಸಗಿ ಮನೆಯೊಂದರಲ್ಲಿ ದಾಸ್ತಾನು ಮಾಡಿಕೊಂಡಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ತಾಲೂಕಾಧಿಕಾರಿ ಯಲ್ಲಮ್ಮ ಹಂಡಿ ಅವರ ತಂಡ ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದರು. ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ನೂರಾರು ಗ್ರಾಮಸ್ಥರು ಮಾತನಾಡಿ, ಅಂಗನವಾಡಿ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ, ಬಾಣಂತಿಯರಿಗೆ ಅಂಗನವಾಡಿ ಕಾರ್ಯಕರ್ತರು ದ್ರೋಹ ಮಾಡಿದ್ದಾರೆಂದು ಆರೋಪಿಸಿದರು. ಗ್ರಾಮದಲ್ಲಿ 2 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಮಂಗಳವಾರ ರಾತ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರಬರಾಜು ಮಾಡಿದ ರೇಷನ್ ಪಡಿತರವನ್ನ ಪ್ರತಿ ತಿಂಗಳು ಖಾಸಗಿ ಮನೆಯೊಂದರಲ್ಲಿ ದಾಸ್ತಾನು ಮಾಡಲಾಗುತ್ತಿದೆ. ಸುಮಾರು ವರ್ಷಗಳಿಂದ ಇಂತಹ ಕಾನೂನುಬಾಹಿರ ಘಟನೆಗಳು ನಡೆಯುತ್ತಿದ್ದು ಇದರ ಬಗ್ಗೆ ಗ್ರಾಮದ ಗುರು ಹಿರಿಯರು ತಿಳುವಳಿಕೆ ಹೇಳಿದ್ದರು. ಕ್ಯಾರೆ ಎನ್ನದ ಅಂಗನವಾಡಿಯ ಸಿಬ್ಬಂದಿ ತಪ್ಪು ತಿದ್ದಿಕೊಳ್ಳದೆ ತಮ್ಮ ಚಮತ್ಕಾರವನ್ನು ಮುಂದುವರೆಸಿದ್ದಾರೆಂದು ಗ್ರಾಮದ ನೂರಾರು ಮಹಿಳೆಯರು ಇಡಿ ಶಾಪ ಹಾಕಿದರು. ಇಪ್ಪತ್ತೈದು ಅದೇನಿಸಿದೆಯಾ ಬರ್ದಿಲ್ಲ ಯಾಕೆ ಯಾಕೆ ಬರ್ದಿಲ್ಲ
ಉತ್ತರ ಕೊಡಿ ಯಾಕಂದ್ರೆ ಅವ್ರು ಟ್ಯಾಕ್ಸ್ ಕಟ್ತಾರೆ ಗವರ್ನಮೆಂಟ್ ಗೆ ಅವರು ಅಧಿಕಾರ ಇದೆ ಕೇಳಕ್ಕೆ ನಂದು ನಿಂದು ಕೂಡ ಅಲ್ಲ ಅದು ಮತ್ತೆ ನಾನು ನನ್ನ ಮೇಲಧಿಕಾರಿಗೆ ಉತ್ತರ ಕೊಡ್ಬೇಕು ನಾನು ನಾಳೆಲ್ಲೇ ಬರ್ತೀನಿ ಸರ್ ಬಂದೋ ಏನಂತ ಅಂದ್ರೆ ನನಗೆ ಮನೆ ಬಟ್ಟೆ ಇದೆ ನಾನು ನನಗೆ ಏನು ನಿಮ್ಮಂಗೆ ಇಟ್ಕೊಳ್ಳಕ್ಕೆ ಇದಾಗುತ್ತೆ ಏನು ಮತ್ತೆ ಬಡ ಮಕ್ಕಳಿಗೆ ಸೇರಬೇಕಾಗಿದ್ದ ಅಂಗನವಾಡಿ ದವಸ ಧಾನ್ಯಗಳು ಸರಿಯಾದ ಫಲಾನುಭವಿಗಳಿಗೆ ಸಿಗದೆ ಕೆಲವು ಪುಂಡರ ಪಾಲಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಾಧಿಕಾರಿ ಯಲ್ಲಮ್ಮ ಅಂಡಿ ಸ್ಥಳಕ್ಕೆ ಭೇಟಿ ನೀಡಿ ತೀವ್ರ ಶೋಧ ನಡೆಸುತ್ತಿದ್ದ ವೇಳೆ ಮನೆಯೊಂದರಲ್ಲಿ 10 ಪ್ಯಾಕೆಟ್ ಅಂಗನವಾಡಿಗೆ ಸಂಬಂಧಪಟ್ಟ ದವಸ ಧಾನ್ಯಗಳು ಪತ್ತೆಯಾದವು. ತಾಲೂಕಾಧಿಕಾರಿ ಯಲ್ಲಮ್ಮ ಅಂಡಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರು ಮಾಡಿದ ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಕಾರ್ಯಕರ್ತರು ಹಾಗೂ ಸಹಾಯಕಿಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾ ಮಟ್ಟದ ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ಆದರೆ ಇದಕ್ಕೆ ಒಪ್ಪದ ಪ್ರತಿಭಟನಾಕಾರರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರನ್ನ ಡಿಸ್ಮಿಸ್ ಮಾಡಬೇಕು, ಅವರ ಜಾಗಕ್ಕೆ ಗ್ರಾಮದ ಬೇರೆಯವರನ್ನ ನೇಮಕ ಮಾಡಬೇಕೆಂದು ಅಧಿಕಾರಿಗಳಲ್ಲಿ ಆಗ್ರಹಿಸಿದರು. ಬ್ಯಾಟ್ರಿ ಬರ್ತಾವಲ್ಲ ಅಷ್ಟು ಗೌರ್ಮೆಂಟ್ ಪರ್ಮಿಷನ್ ಕೊಟ್ರು ಮನೆಗೆ ಈ ಸಂದರ್ಭದಲ್ಲಿ ಅಂಗನವಾಡಿ ಮೇಲ್ವಿಚಾರಕರಾದ ಮಂಜುಳಾ ಅಕ್ಕಿ, ಯಮನಮ್ಮ ಗಟ್ಟಿ, ಗ್ರಾಮದ ಸಂಗಪ್ಪ ಅಂಗಡಿ, ಶಿವರಾಜ್ ಕುಲಕರ್ಣಿ, ಲಾಲ್ ಸಾಬ್ ಕಡೆಮನಿ, ಅಯ್ಯಪ್ಪ ನಸಗುನ್ನಿ, ಸಂಗಪ್ಪ ಆಡೂರ್, ಪ್ರಕಾಶ್ ಹಾದಿಮನಿ, ಹನುಮಂತ್ ಬನ್ನಟ್ಟಿ, ಮಂಜು ಬಡಿಗೇರ್, ಶಾಂತಪ್ಪ ಬಡಿಗೇರ್ ಸೇರಿದಂತೆ ನೂರಾರು ಮಹಿಳೆಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮಲ್ಲಿಕಾರ್ಜುನ್ ದೋಟಿಯಾಳ, NKSTV4, ಕುಷ್ಟಗಿ. ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಜನವರಿ 26ರಂದು ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಲು ನಿರ್ಧರಿಸಲಾಯಿತು. ರಾಜ್ಯ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು, ಅತಿವೃಷ್ಟಿಯಿಂದ ನಷ್ಟವಾದ ರೈತರಿಗೆ ಪರಿಹಾರ ನೀಡಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು, ಪ್ರತಿ ತಾಲೂಕಿನಲ್ಲಿ ಹತ್ತಿ ಖರೀದಿ ಕೇಂದ್ರ ಮತ್ತು ಭತ್ತ ಖರೀದಿ ಕೇಂದ್ರ ತೆರೆಯಬೇಕು, ನಕಲಿ ಹತ್ತಿ ಬೀಜ ಮಾರಾಟ ಮಾಡಿದ ತುಳಸಿ ಕಂಪನಿಯ ಮಾಲೀಕರು, ತುಳಸಿ ಕಂಪನಿಯ ಮಾರ್ಕೆಟಿಂಗ್ ಅಧಿಕಾರಿ ಬಸವರಾಜ್ ಹೋಗಾರ್ ಹುಂಡೇಕಲ್ 3 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ರೈತರ ಪ್ರತಿ ಎಕರೆಗೆ 1.5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕೆಂದು ರೈತರು ಆಗ್ರಹಿಸಿದರು.
ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಜನವರಿ 26ರಂದು ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಲು ನಿರ್ಧರಿಸಲಾಯಿತು. ಏಪ್ರಿಲ್ 5ರಂದು ಪಾರ್ಲಿಮೆಂಟ್ ಮುಂದೆ ಲಕ್ಷಾಂತರ ಜನರು ಹೋರಾಟದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಲಾಯಿತು. ಈ ಮೂಲಕ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಚಿನ್ನಪ್ಪ ಆನೆಗೊಂದಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ, ಸುರಪುರ ತಾಲೂಕಾಧ್ಯಕ್ಷ ಧರ್ಮಣ್ಣ ದೊರೆ, ಎಸ್ಎಂ ಸಾಗರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು, ಶಹಾಪುರ ತಾಲೂಕಾ ಘಟಕ ಅಧ್ಯಕ್ಷರು ಭೀಮಣ್ಣ ಟಪ್ಪೇದರ್, ಸುರಪುರ ಘಟಕದ ಕಾರ್ಯದರ್ಶಿ ರಾಮಯ್ಯ ಭೋವಿ, ಶಹಾಪುರ ಘಟಕದ ಕಾರ್ಯದರ್ಶಿ ಭೀಮರಾವ್ ಪೂಜಾರಿ, ತಾಲೂಕಾ ಖಜಾಂಚಿ ಮೈಫಾಲ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಮಳಕೇರಿ, ಎನ್ಕೆಎಸ್ ಟಿವಿ 4, ಶಹಾಪುರ. ನಾವು ಆಯ್ಕೆ ಮಾಡಿ ಕಳಿಸ್ಬಿಟ್ಟಿವಿ, ಅವನು ಅವನ ಕೆಲಸ ಮಾಡ್ತಾನೆ ಅಂತ ಹೇಳಿ ಇರೋದೇ ಮನಸ್ಥಿತಿ ಇವತ್ತಿಗೂ ಇರತಕ್ಕಂಥ ಎಲ್ಲ ಸಾರ್ವಜನಿಕರದ್ದು ಎಲ್ಲ ಮತ. ಅದು ಮೊದಲು ದೂರ ಆಗಬೇಕಾಗಿತ್ತು. ಸರ್, ಪ್ರತಿಯೊಂದು ಹಳ್ಳಿ ಆಗಿರ್ಬೋದು, ನಗರ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಊರಿಗೆ ಉದ್ಯಾನವನಗಳು ಅನ್ನೋದು ಬಹಳ ಮುಖ್ಯ. ಆ ಒಂದು ಸೌಂದರ್ಯ ಅದೆಲ್ಲ ಬೇಕು ಉದ್ಯಾನವನ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಉದ್ಯಾನವನ ನೀವು ನಿರ್ಮಿಸಿದರ ಹೇಗೆ? ಒಂದು ಸ್ಮಶಾನಕ್ಕೆ ನಮಗೆ ಜಾಗದ ಕೊರತೆ ಇದೆ ಅಂದಾಗ ಉದ್ಯಾನವನಕ್ಕಾಗಿ ಜಾಗ ಹುಟ್ಟು ಹಾಕೋದು ಬಹಳ ತುಂಬಾನೇ ಕಷ್ಟವಾದ ಕೆಲಸ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗಾಗಲೇ ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ. ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ಸಹಭಾಗಿತ್ವ ಮತ್ತು ಅವರ ಸಹಕಾರ ಬಹಳ ಮುಖ್ಯ. ನಿಮ್ಮ ಜೊತೆ ಸದಸ್ಯರಾಗಿರ್ಬೋದು ಮತ್ತು ಸಾರ್ವಜನಿಕರ ಒಂದು ಅನುಬಂಧ ಆಗಿರ್ಬೋದು, ಯಾವ ರೀತಿಯಾಗಿದೆ ಅಂತ? ನಾನು ಅಂದ ತಕ್ಷಣ ಎಲ್ರಿಗೂ ಪ್ರೀತಿ, ಒಳ್ಳೆ ಹುಡುಗ ಅನ್ನುವಂಥದ್ದು ಒಂದು ಮೊದಲಿಂದಾನು ಒಂದು ಮೊದಲೇ ಇಂಪ್ರೆಷನ್ ಇತ್ತು. ಆಡಳಿತ ಒಂದು ಅಧಿಕಾರ ಬಂದ ತಕ್ಷಣ ಅಂತಂದ್ರ ಅವ್ರ ಎಕ್ಸ್ಪೆಕ್ಟೇಷನ್ ಬಹಳ ಇರ್ತಾರೆ. ನಮ್ಮವರು ನಮ್ಮವ್ರು ಮಾಡ್ಬೇಕು ಅನ್ನೋ ನನ್ನ ಮೇಲೆ ಅವ್ರಿಗೆ ಆಶಾ ಭಾವನೆಗಳು ಬಹಳ ಇರ್ತಾವ. ಇಂಥದ್ದೈತಿ ಅವ್ರ ಏನ್ ಅನ್ಕೊಂಡಿರ್ತಾರೆ ಅದು ಮಾಡೇ ಮಾಡ್ತಾರೆ ಅನ್ನೋದು ಒಂದು ಅವ್ರಿಗೆ ನನ್ನಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಇರುತ್ತೆ. ಇದು ನಮ್ಮ ಪ್ರಶ್ನೆ ಅಲ್ಲ, ಒಟ್ಟಾರೆ ರಾಮಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಹುತೇಕ ಜನರ ಒಂದು ಪ್ರಶ್ನೆ ಆಗಿದೆ. ಅವರ ಒಂದು ಇಚ್ಛೆ ಅಂದ್ರೆ ಮುಂಬರುವಂತಹ ಒಂದು ಜಿಲ್ಲಾ ಪಂಚಾಯತಿಯ ಚುನಾವಣೆಯಲ್ಲಿ ತಾವು ಕೂಡ ಆಕಾಂಕ್ಷಿ ಆಗಬೇಕು ಅನ್ನೋದು ಒಟ್ಟಾರೆ ಆ ಜನರ ಒಂದು ಅಭಿಲಾಷೆ ಆಗಿದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ನಾನು ಅವ್ರಿಗೆ ಇದೇ ವೇದಿಕೆ ಮುಖಾಂತರ ನಮ್ಮೂರಿನ ಎಲ್ಲ ಗುರುಹಿರಿಗೆ ಕೃತಜ್ಞತೆ ಮತ್ತು ವಂದನೆಯ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಬಾಲಾಜಿರಾವ್ ಶಿವಾಜಿರಾವ್ ಭೋಸ್ಲೆ ಅವರೊಂದಿಗೆ ಸಂದರ್ಶನ. ಇವರೇ ನಮ್ಮ ಅಧ್ಯಕ್ಷರು. ಕಾರ್ಯಕ್ರಮದಲ್ಲಿ ನಾಳೆ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ಎನ್ಕೆಎಸ್ ಟಿವಿ 4 ವಾಹಿನಿಯಲ್ಲಿ. ವೇದ ಚಿತ್ರದಲ್ಲಿ ಅಭಿನಯ ಹಿನ್ನೆಲೆಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೊಸಪೇಟೆಗೆ ಭೇಟಿಯನ್ನ ನೀಡಿದರು. ವೇದ ಚಿತ್ರದಲ್ಲಿ ಅಭಿನಯದ ಹಿನ್ನೆಲೆಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೊಸಪೇಟೆಗೆ ಭೇಟಿ ನೀಡಿದರು. ವೇದ ಸಿನಿಮಾ ಪ್ರಮೋಷನ್ಗಾಗಿ ಭೇಟಿ ನೀಡಿದ ನಟ ಶಿವಣ್ಣ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಲಕ್ಷ್ಮೀ ಥಿಯೇಟರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕುಟುಂಬ ಸಮೇತ ಭೇಟಿ ನೀಡಿದ್ದ ನಟ ಶಿವಣ್ಣ ಅವರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಭಿಮಾನಿಗಳು ವೇದ ಸಿನಿಮಾಗೆ ಹಾರೈಸಿದರು. ಅಭಿಮಾನಿಗಳ ಹರ್ಷೋದ್ಧಾರ ನೋಡಿ ನಟ ಶಿವಣ್ಣ ಫುಲ್ ಖುಷಿಯಾದರು. ವೇದ ಚಿತ್ರವನ್ನ ಥಿಯೇಟರ್ಗೆ ಬಂದು ನೋಡಿ ಎಂದು ಶಿವಣ್ಣ ಅಭಿಮಾನಿಗಳಿಗೆ ಮನವಿ ಮಾಡಿದರು. ಇನ್ನು ನಟ ಶಿವಣ್ಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ವೇದ ಚಿತ್ರ ತಂಡ ಸಾಥ್ ನೀಡಿತು. ಪಿ ಶ್ರೀನಿವಾಸ್, ಎನ್ಕೆಎಸ್ ಟಿವಿ 4, ವಿಜಯನಗರ ಜಿಲ್ಲೆ. ಪ್ರತಿ ಕ್ವಿಂಟಲ್ ಹತ್ತಿಗೆ 12,000, ತೊಗರಿಗೆ 10,000 ಹಾಗೂ ಶೇಂಗಾ ಪ್ರತಿ ಕ್ವಿಂಟಲ್ಗೆ 10,000 ರೂಪಾಯಿಯಂತೆ ಖರೀದಿಸಿ ರೈತರನ್ನು ಉಳಿಸಿ ಎಂದು ಸರ್ಕಾರಕ್ಕೆ ಉಮೇಶ್ ಕೆ ಮುದ್ನಾಳ್ ಮನವಿಯನ್ನ ಮಾಡಿದರು. ಹತ್ತಿ ಮತ್ತು ತೊಗರಿ ಬೆಳೆಗೆ ಬೆಲೆ ಕುಸಿತದಿಂದಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ನೆರವು ನೀಡಬೇಕು. ಪ್ರತಿ ಕ್ವಿಂಟಲ್ ಹತ್ತಿಗೆ 12,000, ತೊಗರಿಗೆ 10,000 ಹಾಗೂ ಶೇಂಗಾ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ 10,000 ಖರೀದಿಸಿ ರೈತರನ್ನ ಉಳಿಸಿ ಎಂದು ಉಮೇಶ್ ಕೆ ಮುದ್ನಾಳ್ ಮನವಿ ಮಾಡಿದರು. ಜಿಲ್ಲಾದ್ಯಂತ ರೈತರು, ಬಹುತೇಕ ಈ ಭಾಗದ ರೈತರು ಏನದ ಹತ್ತಿ ತೊಗರಿ ಮತ್ತು ಶೇಂಗಾ ಬಿತ್ತುವ ಮೊರೆ ಹೋಗಿರ್ತಕ್ಕಂಥದ್ದು ಭಾಳಷ್ಟು ಇದ್ದಾರೆ. ಆದರೆ ಏನದ ಅಂದ್ರೆ ಇಂಥ ಮಳೆಗೆ ಏನದ ಹತ್ತಿ ಹಾಳಾಗಿ ಹೋಯ್ತು, ಬೆಲೆ ಕುಸಿತ,
ಅಂಗಾಕೇಶ್ ಏನಂದ್ರೆ ರೈತ ಇವತ್ತು ದಿವಸ ಸಂಕಷ್ಟಕ್ಕೀಡಾಗಿದ್ದಾನೆ. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಏನಂದ್ರೆ ಸಿ ಎಂಗೆ ಮನವಿ ಸಲ್ಲಿಸಿವಿ. ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರ ಬೆಂಬಲಕ್ಕೆ ನಿಂದಿರಬೇಕಂತಕ್ಕಂಥದ್ದು ನಂದು ಮನವಿ ಅದ. ಇವತ್ತು ರೈತನ ಬೆಂಬಲಕ್ಕೆ ನಿಂದಿರಲಿಲ್ಲ ಅಂದರೆ ಈ ಬೆಳೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರತಕ್ಕಂಥ ಬೆಳೆಗೇನದು ಅಂದರೆ ಇವತ್ತಿನ ದಿವಸ ರೇಟ್ ಸಿಗಲಿಲ್ಲ ಅಂದರೆ ಕಂಗಾಲಾಗಿ ಎತ್ತುಗಳು ಮಾರಿಕೇಶಿ ಬೆಂಗಳೂರು ಬಾಂಬೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತಕ್ಷಣ ಜಿಲ್ಲಾಧಿಕಾರಿಗಳು ಬೆಂಬಲ ಬೆಲೆ ಕೂಸಬೇಕು ಮತ್ತು ಖರೀದಿ ಕೇಂದ್ರಗಳನ್ನು ಮಾಡಬೇಕು. 24 ತಾಸಿನಾಗ ರೈತರಿಗೆ ಹಣ ಹೋಗ್ತಕ್ಕಂಥ ಕೆಲಸಕ್ಕೆ ಮಾಡಬೇಕಂತಕ್ಕಂಥದ್ದು ನಂದೊಂದು ಮನವಿ. ಕೊರೋನಾದಿಂದ 2 ವರ್ಷಗಳು ಸಂಕಷ್ಟಕ್ಕೆ ಈಡಾಗಿರುವ ರೈತರಿಗೆ ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದ್ದಾರೆ. ಆದರೆ ಇದೀಗ ಹತ್ತಿ ಬೆಳೆ ಕೈ ಹಿಡಿಯಲಿದೆ ಎಂಬ ನಂಬಿಕೆಯಲ್ಲಿದ್ದ ರೈತರಿಗೆ ಅತಿವೃಷ್ಟಿಯಿಂದಾಗಿ ಇಳುವರಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಇದಲ್ಲದೆ ಬಂದ ಬೆಳೆಗೆ ಬೆಲೆ ಕುಸಿತದಿಂದ ಇನ್ನಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾನೆ. ಈಗಾಗಲೇ ಹತ್ತಿ ಬೆಳೆಯಲು ರಸಗೊಬ್ಬರ, ಕೂಲಿ, ಕೀಟನಾಶಕ ಸೇರಿದಂತೆ ಇನ್ನಷ್ಟು ಕೃಷಿ ಸಾಮಗ್ರಿ ಖರೀದಿಸಲು ಸಾಕಷ್ಟು ಕೈಸಾಲ ಮಾಡಿ ರೈತ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ಪ್ರತಿ ಕ್ವಿಂಟಲ್ ಹತ್ತಿಗೆ 12,000, ತೊಗರಿಗೆ 10,000 ಮತ್ತು ಶೇಂಗಾ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ 10,000 ಖರೀದಿ ಮಾಡಬೇಕು ಮತ್ತು ಖರೀದಿ ಮಾಡಿದ 24 ಗಂಟೆಯಲ್ಲಿ ರೈತನ ಖಾತೆಗೆ ಹಣ ಜಮೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಮಲ್ಲಿಕಾರ್ಜುನ್ ಮಳಿಕೇರಿ, NKSTV4, ಯಾದಗಿರಿ. ಬನದ ಹುಣ್ಣಿಮೆ ಪ್ರಯುಕ್ತ ಇಲ್ಕಲ್ ನಗರದಿಂದ ಬನಶಂಕರಿಗೆ 5 ವರ್ಷದ ಬಾಲಕ ಸಂಜು ಶಾನ್ಬಾಳ್ ಪಾದಯಾತ್ರೆಯನ್ನ ಹೊರಟಿದ್ದಾನೆ. ನೇಕಾರರ ತವರೂರು, ಮಗ್ಗಗಳ ನೆಲೆಬೀಡು, ಸೀರೆಗಳ ರಾಣಿ, ಕಲ್ಲಿನ ಸಿಟಿ, ಪಿಂಕು ಕಲ್ಲಿನ ರಾಜ ಎಂದು ಇಳಕಲ್ ನಗರವನ್ನು ನಾಡಿನ ಜನತೆ ಕರೆಯುತ್ತಾರೆ. ಇಂತಹ ನಾಡು ಇಳಕಲ್ ಮತ್ತು ಮಾತೆ ಬನಶಂಕರಿ ತಾಯಿಗೆ ಅವಿನಾಭಾವ ಸಂಬಂಧವಿದೆ. ಸುಮಾರು ವರ್ಷಗಳಿಂದ ಬನದ ಹುಣ್ಣಿಮೆ ದಿವಸ ನಡೆಯುವ ಬನಶಂಕರಿ ದೇವಿ ಜಾತ್ರೆಗೆ ಇಳಕಲ್ನಿಂದ 60-70% ಜನ ಪಾದಯಾತ್ರೆ ಹೋಗುವುದು ಸರ್ವೇ ಸಾಮಾನ್ಯ. ಭಕ್ತರು ತಮ್ಮ ಹರಕೆಗಳನ್ನು ಹೊತ್ತು ತಾಯಿ ಬನಶಂಕರಿ ದೇವಿಗೆ ಪಾದಯಾತ್ರೆ ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವರು. ಆದರೆ ಇಲ್ಲೊಬ್ಬ 5 ವರ್ಷದ ಪುಟ್ಟ ಬಾಲಕ ಕುಮಾರ್ ಸಂಜು ರಮೇಶ್ ಶಾನ್ಬಾಳ್ ವಿಭಿನ್ನ ಕನಸನ್ನು ಹೊತ್ತು ಇಳಕಲ್ದಿಂದ ಸುಮಾರು 60 ಕಿಲೋಮೀಟರ್ ದೂರ ಇರುವ ಬನಶಂಕರಿ ದೇವಿಗೆ ತಮ್ಮ ಅಕ್ಕ ಆರಾಧನಾ ರಮೇಶ್ ಶಾನ್ಬಾಳ್ ಜೊತೆಗೆ ಹೊರಟಿದ್ದಾನೆ. ಇವರಿಬ್ಬರು ತಾಯಿ ಬನಶಂಕರಿ ದೇವಿಗೆ ಸಂಕಲ್ಪ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಜಾತ್ರೆಗೆ ನಡೆದುಕೊಂಡು ಹೋಗುತ್ತಿರುವುದು ಈ ಪಾದಯಾತ್ರೆಯ ವಿಶೇಷವಾಗಿದೆ. ತಾಯಿ ಬನಶಂಕರಿ ಭಕ್ತಿಗೆ ಮಾರುಹೋದ ಈ ಪುಟ್ಟ ಮಕ್ಕಳು ಇಳಕಲ್ದಿಂದ ಬನಶಂಕರಿ ಜಾತ್ರೆಗೆ ನಡೆದುಕೊಂಡು ಹೋಗುತ್ತಿರುವುದು ಕಂಡು ಜನರು ಖುಷಿ ಪಡುತ್ತಿದ್ದಾರೆ. ಈ ಪುಟ್ಟ ಬಾಲಕನ ತಾಯಿ ಗೀತಾ ಶಾನ್ಬಾಳ್ ಹಾಗೂ ಅತ್ತೆ ದಾಕ್ಷಾಯಣಿ ಗೌಡರ್ ಮಾತನಾಡಿ, ಪುಟ್ಟ ಮಕ್ಕಳ ಜೊತೆಗೂಡಿ ತಾವು ಪಾದಯಾತ್ರೆ ಮಾಡುತ್ತಿರುವುದು ನಮಗೆ ಅತ್ಯಂತ ಖುಷಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಹೀಗೆ ತಾಯಿ ಬನಶಂಕರಿ ದೇವಿ ಹಿರಿಯರಿಂದ ಹಿಡಿದು ಪುಟ್ಟ ಮಕ್ಕಳವರೆಗೂ ತನ್ನ ಭಕ್ತಿ ಪರಾಕಾಷ್ಠೆ ಮೂಲಕ ಪವಾಡಗಳನ್ನು ತೋರಿಸುತ್ತಾ ಯಾವಾಗಲೂ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿರುತ್ತಾಳೆ. ಇಂತಹ ಮಹಾನ್ ಶಕ್ತಿ ತಾಯಿ ಬನಶಂಕರಿ ದೇವಿಗೆ ನಡೆದುಕೊಂಡು ಹೋಗುತ್ತಿರುವ ಪುಟ್ಟ ಮಕ್ಕಳಿಗೆ ಮತ್ತು ಭಕ್ತರಿಗೆ ಒಳ್ಳೆಯದಾಗಲಿ ಎಂದು ನೋಡುವ ಜನ ಎಲ್ಲ ಹೇಳುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಲವು ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿ ಕಾಣದೆ ಗುಂಡಿಗಳೇ ಬಿದ್ದು ಹದಗೆಟ್ಟಿದ್ದು ಪ್ರತಿದಿನ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಒಂದು ಸರಿ ಹೋದ್ರೆ ಸಾಕು, ನಿಮಗೆ ಯಮನ ದರ್ಶನ ಆಗುತ್ತೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಹಲವು ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿ ಕಾಣದೆ ಗುಂಡಿಗಳು ಬಿದ್ದು ಹದಗೆಟ್ಟಿದ್ದು ಪ್ರತಿದಿನ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆದ್ದನಹಳ್ಳಿ, ಚೌಡರೆಡ್ಡಿಹಳ್ಳಿ, ಮರಿಹಳ್ಳಿಯಿಂದ ಪೆಲಿಚರ್ಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ತುಂಬಾ ತೀರಾ ಹದಗೆಟ್ಟಿದ್ದು ಗುಂಡಿಗಳು ಬಿದ್ದು ಹಾಳಾಗಿದೆ. ಅಂಗೈಯಲ್ಲಿ ಜೀವವನ್ನು ಹಿಡಿದು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಾರ್ಗದಲ್ಲಿ ರಸ್ತೆಯಲ್ಲಿ ಗುಂಡಿ ಇವೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂದು ಹುಡುಕಾಡಬೇಕಾದಂತಹ ಸ್ಥಿತಿ ಇದ್ದು ಆಳೆತ್ತರದಲ್ಲಿ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ರಸ್ತೆಗಳು ಅಭಿವೃದ್ಧಿ ಮಾಡಿ ಸುಮಾರು ವರ್ಷಗಳೇ ಕಳೆದಿದ್ದು ಜಲ್ಲಿ ಕಲ್ಲಿನ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ಅನಿವಾರ್ಯ ಎದುರಾಗಿದೆ. ಚೌಡರೆಡ್ಡಿಹಳ್ಳಿ ಗ್ರಾಮದ ಸ್ಥಳೀಯರು ಮಾತನಾಡಿ, ಚುನಾವಣೆ ಹತ್ತಿರ ಬರುತ್ತಿದ್ದಂತೆಯೇ ಶಾಸಕರು ಓಟು ಕೇಳಲು ಬರುತ್ತಾರೆ. ಆದರೆ ಹದಗೆಟ್ಟ ರಸ್ತೆ ಬಗ್ಗೆ ಪ್ರಸ್ತಾಪಿಸಿದರೆ ಇಂದು ದುರಸ್ತಿ ಮಾಡುತ್ತೇವೆ ಅಥವಾ ನಾಳೆ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ದಿನಗಳು ಕಳೆಯುತ್ತಿದ್ದರೂ ನಮ್ಮ ಊರಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲವೇ ಇಲ್ಲ. ಆಸ್ಪತ್ರೆಗೆ ಆಗಲಿ ಶಾಲಾ ಕಾಲೇಜುಗಳಿಗೆ ಆಗಲಿ ಸುಮಾರು ಕಿಲೋಮೀಟರ್ಗಳು ನಾವು ನಡೆದುಕೊಂಡು ಹೋಗಿ ಬಸ್ಸನ್ನು ಹತ್ತಬೇಕು. ನಮ್ಮ ಊರಿಗೆ ಯಾವುದೇ ಅಭಿವೃದ್ಧಿ ಮಾಡದಿದ್ದರೂ ಪರವಾಗಿಲ್ಲ, ಮೊದಲು ರಸ್ತೆ ಅಭಿವೃದ್ಧಿ ಮಾಡಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಂದು ತಮ್ಮ ಅಳಲು ತೂಡಿಕೊಂಡರು.
ಎಸ್ಟಿಮೆಂಟ್ಗೆ ತಕ್ಕಂಡೆ ಹೋತಾವ್ರಿ. ಇವಕ್ಕ ರೋಡ್ ಆಗಿಲ್ಲ, ನಮ್ಮ ಊರ್ಗ ರೋಡ್ ಒಂದು ಸೌಕರ್ಯ ಮಾಡಿಕೊಟ್ಲೆ. ಊರ್ಗ ಬಸ್ ಇಲ್ಲ, ಎಲ್ದರೂ ಗಾಡಿಗಳಿರೋರೇ ಇರ್ತಾರೆ. ಒಂಟಿ ಸಂಟಗಾರ ಒಬ್ಬೊಬ್ರು ಇರ್ತೀರಿ, ಏನಾನ ಕಾಯಿಲೆ ಬಂದದಂದ್ರೆ ಹೋಗ್ಬೇಕು ಅದಕ್ಕದ್ರೆ ಗೇಟ್ಕ. ಬಸ್ ಔಷಧಿ ಮಾಡೋರೇ ಇಲ್ಲ ಈ ಊರ್ಗ. ಆಂಜಿನಪ್ಪನವರು ಈ ಭಾಗದಲ್ಲಿ ಮನೆ ಮನೆಗೆ ಭೇಟಿ ನೀಡಿದಾಗ ಈ ಭಾಗದ ಜನರು ಬಹಳ ನೋವಿನಿಂದ, ಸ್ವಾಮಿ ನೀವು ಶಾಸಕರಾದಾಗ ನಮಗೆ ಏನು ಸೌಲಭ್ಯ ಮಾಡದಿದ್ದರೂ ಪರವಾಗಿಲ್ಲ, ನಮಗೆ ರಸ್ತೆ ಹಾಗೂ ಶುದ್ಧ ನೀರಿನ ಘಟಕದ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರಿಗೆ ನಮಸ್ಕರಿಸಿ ಹೇಳುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಗ್ರಾಮೀಣ ಭಾಗದ ರಸ್ತೆಗಳನ್ನು ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಲಕ್ಷ್ಮೇಶ್ವರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ಕುರಿ ಉಣ್ಣೆ ಸಹಕಾರಿ ಸಂಘದ ವತಿಯಿಂದ ನಗರದ ಸಂಗಮ್ ಭಾರನ್ನು ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಗದಗದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಲಕ್ಷ್ಮೇಶ್ವರ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ಕುರಿ ಉಣ್ಣೆ ಸಹಕಾರಿ ಸಂಘದ ವತಿಯಿಂದ ಲಕ್ಷ್ಮೇಶ್ವರ ನಗರದ ವಾರ್ಡ್ ನಂಬರ್ 17 ಸೌಣೂರು ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಸಂಗಮ್ ಬಾರ್ ಅನ್ನು ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಗದಗದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀಲಪ್ಪ ಪಡಿಗೇರಿ, ಲಕ್ಷ್ಮೇಶ್ವರ ತಾಲೂಕಾ ಅಧ್ಯಕ್ಷರಾದ ಸುರೇಶ್ ಹಟ್ಟಿ, ಲಕ್ಷ್ಮೇಶ್ವರ ತಾಲೂಕಾ ಕಾರ್ಯದರ್ಶಿಗಳಾದ ಮಂಜುನಾಥ ಮುಳುಗುಂದ್, ಪುರಸಭೆ ಮಾಜಿ ಸದಸ್ಯರಾದ ಲಂಕೆಪ್ಪ ಶರಸೂರಿ, ಮುಖಂಡರಾದ ಭರಮಣ್ಣ ಶರಸೂರಿ, ಮಂಜುನಾಥ್ ಗದ್ದಿ, ಸಂತೋಷ್ ಬಾಲೆಹೊಸೂರ್, ಮಹಾಂತೇಶ್ ಗದ್ದಿ, ಮಂಜುನಾಥ್ ಹವಳೆನ್ನವರ್, ಶಿವು ಗದ್ದಿ, ಅಂಬರೀಶ್ ಗಾಂಜಿ, ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ ಮಾರ್ಗವಾಗಿ ಹಾವೇರಿಗೆ ಸಂಪರ್ಕಿಸುವಂತಹ ಪಾಳ ಬಾದಾಮಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಇದರಿಂದ ಆಕ್ರೋಶಗೊಂಡಂತಹ ಸಾರ್ವಜನಿಕರು ರಸ್ತೆ ಅಭಿವೃದ್ಧಿಪಡಿಸದಂತಹ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಲಕ್ಷ್ಮೇಶ್ವರ ಮಾರ್ಗವಾಗಿ ಹಾವೇರಿ ಸಂಪರ್ಕಿಸುವ ಪಾಳ ಬಾದಾಮಿ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು, ರಸ್ತೆಯ ತುಂಬೆಲ್ಲ ದೊಡ್ಡ ದೊಡ್ಡ ಗುಂಡಿಗಳು ತುಂಬಿದ್ದು ಸಂಚಾರ ಮಾಡದಷ್ಟು ಹದಗೆಟ್ಟಿದೆ. ಇಲ್ಲಿಯವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡುತ್ತಿಲ್ಲ. ಇದರಿಂದ ಬುಧವಾರ ಸಂಜೆ ಲಕ್ಷ್ಮೇಶ್ವರದ ಮಾನ್ವಿ ಅವರ ಪೆಟ್ರೋಲ್ ಬಂಕ್ ಹತ್ತಿರ ಕಟ್ಟಿಗೆ ತುಂಬಿಕೊಂಡು ಹೋಗುತ್ತಿದ್ದ ಟ್ರ್ಯಾಕ್ಟರ್ ಒಂದು ಪಲ್ಟಿಯಾಗಿ ರಸ್ತೆ ಸಂಚಾರ ಸಹ ಬಂದಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜೆಸಿಬಿ ಮುಖಾಂತರ ಟ್ರ್ಯಾಕ್ಟರ್ ಎಬ್ಬಿಸಿ ಕಟ್ಟಿಗೆ ತುಂಬಿ ಕಳಿಸಲಾಗುತ್ತಿದೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ರಸ್ತೆ ಅಭಿವೃದ್ಧಿಪಡಿಸಿದ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4, ಲಕ್ಷ್ಮೇಶ್ವರ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.